ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿ ಚನ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಈ ಥರ ತಾಮ್ರದ ದೇವ್ರ ಸಾಮಾನನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈಗ ಹೋಗೋಣ ಸ್ನೇಹಿತರೆ ನಮ್ಮ ಮನೇಲಿ ಇದು ದೇವ್ರ ಸಾಮಾನನ್ನು ಕ್ಲೀನ್ ಮಾಡಿ ಹತ್ತತ್ರ ಒಂದು ತಿಂಗಳಾಯಿತು ಅಂದರೆ ನಾನು ಕೊನೆಯದಾಗಿ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ ದಸರಾ ಹಬ್ಬಕ್ಕೆ ದಸರಾ ಹಬ್ಬ ಮುಗಿದು ಒಂದು ಹದಿನೈದು ದಿನ ಆದಮೇಲೆ ನಾನು ಮತ್ತೆ ಇನ್ನೊಂದ್ಸರಿ ದೇವ್ರ ಸಾಮಾನನ್ನು ಕ್ಲೀನ್ ಮಾಡಬೇಕಾಗಿತ್ತು ಫಿಫ್ಟೀನ್ ಡೇಸ್ಗೆ ಒಂದು ಸರಿನೇ ನಾನು ಮಾಡ್ಕೊಳ್ಳೋದು ಅಷ್ಟರೊಳಗಡೆ ಒಂದು ಸೂತ್ಕದ ವಿಷಯ ಬ ನಡೀತು ನಮ್ಮ ಮನೇಲಿ ಸೊ ಹಾಗಾಗಿ ನನಗೆ ಅದನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ ಈಗ ಅದೆಲ್ಲ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ಪೂಜೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಒಂದು ತಿಂಗಳಾದ್ರೂ ಇನ್ನೂ ದೇವ್ರ ಸಾಮಾನೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಏನೇನಲ್ಲ ಬಳಸ್ತೀನಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಇಲ್ಲಿ ನಾನು ಸಬೀನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅದಾದ ಅದಾದಮೇಲೆ ಇಲ್ಲಿ ನಾನು ಒಂದು ಪೂರ್ತಿ ನಿಂಬೆಹಣ್ಣಿನ ರಸನ ಆ ಸಬ್ಬಿನ ಪೌಡ್ರ್ ಒಳಗಡೆ ಈ ಥರ ಇಂಟ್ಕೋತಾ ಇದ್ದೀನಿ ಅಂದರೆ ನಿಮ್ಮ ದೇವ್ರ ಸಾಮಾನು ಎಷ್ಟಿದೆ ಅಷ್ಟಕ್ಕೆ ತಕ್ಕಂತೆ ನೀವು ಮಾ ರೆಡಿ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ನೋಡಿ ಹುಣ್ಸೆಹಣ್ಣ ನೆನೆ ಹಾಕಿ ಇಟ್ಟಿದ್ದೆ ಒಂದು ಎರಡು ನಿಮಿಷ ನೆನ್ಕೊಂಡ್ರೆ ಸಾಕು ತುಂಬ ನೆನೆತೋದಕ್ಕೂ ಹೋಗಬಾರ್ದು ಈಗ ಇದೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಇದೇ ಹುಣ್ಸೆಹಣ್ಣಿಂದನೇ ನಾನು ಈ ಸಾಮಾನುಗಳನ್ನೆಲ್ಲ ತೊಳ್ಕೊತೀನಿ ಯಾವುದೇ ಥರದ್ದು ಬ್ರಷ್ ಆಗಲಿ ಏನೂ ಯೂಸ್ ಮಾಡೋದಿಲ್ಲ ನಾನು ಬರೀ ಇದರಲ್ಲೇ ಮಾತ್ರ ತೊಳ್ಕೊಳ್ಳೋದು ಮೊದಲು ನೋಡಿ ಈ ಥರ ಎಲ್ಲದನ್ನು ಬಿಚ್ಚಿ ಇಟ್ಕೋಬೇಕು ಹಾಗೆಯೇ ಅದರಲ್ಲಿ ದೀಪಗಳಲ್ಲಿ ಎಣ್ಣೆ ಅಂಶ ಇರುತ್ತೆ ಅಲ್ವಾ ಅದನ್ನು ನಾವು ಹೂವೆಲ್ಲ ತೆಗಿಬೇಕಾದ್ರೆ ಆ ಹೂವಿಂದನೇ ಅದೊಳಗಡೆ ಇರೋವಂಥ ಎಣ್ಣೆ ಎಲ್ಲ ನಾವು ಕ್ಲೀನ್ ಮಾಡ್ಕೊಬೋದು ಆ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಅದಾದಮೇಲೆ ಇದೆಲ್ಲ ಸ್ವಲ್ಪ ನೀರಾಕಿ ನೆನೆಸಿ ಇಟ್ಕೋಬೇಕು ನೆನೆಸ್ಕೊಂಡು ನಂತರ ನಾವು ಹಣ್ಣಿಂದ ಸ್ವಲ್ಪ ಸಬೀನ ಪೌಡ್ರ್ ಏನಾದರೂ ನೆನೆ ಹಾಕಿದ್ದೆ ಅಲ್ವಾ ನೋಡಿ ಈ ಥರ ಅದಕ್ಕೆ ಹದ್ಕೋಬೇಕು ಹಣ್ಣಿಗೆ ಆ ಸಬೀನ ಪೌಡ್ರನ್ನ ಸ್ವಲ್ಪ ಈ ರೀತಿ ಅದ್ಕೊಂಡು ಜಸ್ಟ್ ಈ ಥರ ಸುಮ್ಮನೆ ನಾವು ತಿಕ್ತಾ ಹೋದರೆ ಸಾಕು ತುಂಬ ನಮ್ಮ ಶಕ್ತಿ ಬಿಟ್ಟು ಉಜ್ಜಬೇಕಪ್ಪ ಅನ್ನೋ ಥರ ಏನೂ ಇರೋದಿಲ್ಲ ಸ್ನೇಹಿತರೆ ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಂಡು ಹೋದರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ಹಾಗೇ ತುಂಬ ಪಳಪಳ ಅಂತ ಹೊಳಿತಾ ಇರುತ್ತೆ ಹದಿನೈದು ದಿನ ಆದ್ರೂ ತುಂಬ ಅಂದರೆ ಇದು ಒಂದು ತಿಂಗಳಾಗಿರೋದಕ್ಕೆ ಇಷ್ಟು ಕಲರ್ ಸ್ವಲ್ಪ ಶೇಡ್ ಆಗಿದೆ ಅಷ್ಟೇ ಸ್ನೇಹಿತರೆ ಹದಿನೈದು ದಿನ ಆದ್ರೂ ನಮಗೆ ಇದೇ ಥರನೇ ಇರುತ್ತೆ ಇವಾಗ ನೆನ್ನೆ ಮೊನ್ನೆ ಏನಾದರೂ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದಾರೇನೋ ಅಂತ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಇದೇ ಮೆಥಡಲ್ಲಿ ನೀವು ದೇವ್ರ ಸಾಮಾನನ್ನು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಹೌದು ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಥರ ಜಸ್ಟ್ ಹತ್ತು ನಿಮಿಷಕ್ಕೆ ನಾನು ಇಷ್ಟೆಲ್ಲನೂ ತೊಳ್ಕೊತೀನಿ ಸ್ನೇಹಿತರೆ ಅಷ್ಟು ಫಾಸ್ಟಾಗಿ ಕ್ಲೀನ್ ಮಾಡ್ಕೋಬೋದು ಮತ್ತು ಬರೀ ತಾಮ್ರದ ಪಾತ್ರೆಗಳಿಗೇ ಈ ರೀತಿ ಮಾಡ್ಕೋಬೇಕಾ ಅಂತ ಏನಿಲ್ಲ ಸಾಮಾನು ಸಾಮಾನಿದ್ರೂ ಕೂಡ ನಾವು ಇದೇ ಥರ ಪ್ರೊಸೀಜರಲ್ಲಿ ಕ್ಲೀನ್ ಮಾಡ್ಕೋಬೋದು ಅದು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಕೆಲವರು ಈ ಥರ ಸಬ್ಬಿನ ಪೌಡ್ರಿಗೆ ಉಪ್ಪು ಹಾಕಿ ಕ್ಲೀನ್ ಮಾಡೋದಕ್ಕೆ ಹೋಗ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಉಪ್ಪು ಹಾಕೋದ್ರಿಂದ ಒಂದು ಮೂರ್ನಾಲ್ಕು ದಿನಕ್ಕೆ ತಾಮ್ರದ ಪಾತ್ರೆ ಇರ್ಬೋದು ಅಥವಾ ಹಿತ್ತಾಳೆ ಪಾತ್ರೆ ಇರ್ಬೋದು ಬೇಗ ಕಪ್ಪಾಗಿಬಿಡುತ್ತೆ ಸೊ ಹಾಗಾಗಿ ಉಪ್ಪನ್ನ ಸೇರಿಸೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಅಥವಾ ಬರೀ ನೀವು ಹುಣಸೆಹಣ್ಣು ಸಬೀನ ಪೌಡರ್ಲೇ ಬೇಕಾದರೂ ತೊಳ್ಕೊಳ್ಳಿ ಹಾಕೋದಕ್ಕೆ ಹೋಗಬೇಡಿ ಅಥವಾ ನಾನು ಹೇಳಿದಾಗೆ ಈ ರೀತಿಯೂ ಕೂಡ ನೀವು ಒಂದು ಸರಿ ಟ್ರೈ ಮಾಡ್ಬೋದು ತುಂಬ ಫಾಸ್ಟಾಗಿ ಬೇಗ ಬೇಗ ನಾವು ಕೆಲಸನ ಕಂಪ್ಲೀಟ್ ಮಾಡ್ಕೋಬೋದು ಈಗ ಒಂದು ದೀಪದ ಕಂಬನ ತೊಳೆದು ತೋರಿಸ್ತೀನಿ ನೋಡಿ ನಾನು ಯಾವುದೇ ರೀತಿ ಇಲ್ಲಿ ಬ್ರಷ್ ಹಾಕಿ ಉಜ್ಜಿಲ್ಲ ಏನೂ ಇಲ್ಲ ಸ್ನೇಹಿತರೆ ಬರೀ ಹುಣಸೆಹಣ್ಣು ಮತ್ತು ಆ ಸಬೀನಾ ಪೌಡ್ರ್ ನಿಂಬೆಹಣ್ಣಿಂದ ರಸ ಅಷ್ಟರಲ್ಲಿ ಮಾತ್ರ ನಾನು ಕ್ಲೀನ್ ಮಾಡಿರೋದು ಈಗ ಎರಡಕ್ಕೂ ನಿಮಗೆ ಗೊತ್ತಾಗ್ತಾ ಇದೆ ವ್ಯತ್ಯಾಸ ಎಷ್ಟು ಕಲರ್ ಚೇಂಜ್ ಆಗಿದೆ ಮತ್ತು ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತನ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಟೈಮ್ನ ಸೇವ್ ಮಾಡ್ಕೊಳ್ಬೋದು ಆರಾಮಾಗಿ ನೋಡಿ ಎಲ್ಲ ಸಾಮಾನನ್ನು ಈಗ ನಾನು ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈ ರೀತಿ ಕ್ಲೀನ್ ಮಾಡಿದ್ದಾದಮೇಲೆ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ಈ ಸಾಮಾನೆಲ್ಲನೂ ಒರೆಸ್ಕೋಬೇಕಾಗುತ್ತೆ ಇದು ಮೇಯ್ನ್ ಇಂಪಾರ್ಟೆಂಟು ಸ್ವಲ್ಪ ಕೂಡ ನೀರಿನ ಅಂಶ ಇಲ್ದಿರೋ ಹಾಗೆ ಈ ರೀತಿ ನೀಟಾಗಿ ಒರೆಸ್ಕೋಬೇಕು ನಾನು ಇದಕ್ಕೆ ಅಂತಲೇ ಬನಿಯನ್ ಕ್ಲಾತ್ ತೊಗೋತೀನಿ ಅಂದರೆ ಹೊಸ ಬನಿಯನ್ ಯೂಸ್ ಮಾಡದೇ ಇರೋದನ್ನೇ ಕಟ್ ಮಾಡಿ ತೊಗೋತೀನಿ ಅತ್ತತ್ರ ಥರ ನನಗದು ಒಂದು ವರ್ಷದವರೆಗೂ ಯೂಸ್ ಆಗುತ್ತೆ ಸೊ ಇದು ಕೂಡ ಅದೇ ಥರ ಕಟ್ ಮಾಡಿ ನನಗೆ ನನಗದು ಮುಂಚೆಯಿಂದ ಅಭ್ಯಾಸ ಆಗಿದೆ ಸ್ನೇಹಿತರೆ ನನಗೆ ಈ ಬಟ್ಟೆಲಿ ಒರೆಸಿದ್ರೇ ಸಮಾಧಾನ ಆಗೋದು ಸೊ ಹಾಗಾಗಿ ನಾನು ಹೊಸ ಬನಿನ ಬಟ್ಟೆನೇ ಕಟ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ನೋಡಿ ಈ ಥರ ಸ್ವಲ್ಪ ಕೂಡ ನೀರಿಲ್ದಿರೋ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಿಮಗೆ ಬಿಸಿಲಿರೋವಂಥ ಜಾಗ ಏನಾದರೂ ಇದ್ದರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡಿ ಅಥವಾ ಬೆಳಗ್ಗೆ ಬೆಳಗ್ಗೆನೇ ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆ ನಾಲ್ಕು ಗಂಟೆ ಈ ಥರ ಕ್ಲೀನ್ ಮಾಡಿದಾಗ ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಬಿಟ್ಟು ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ನೀಟಾಗಿ ಇನ್ನೂ ಏನಾದರೂ ಸ್ವಲ್ಪ ತೇವಾಂಶ ಎಲ್ಲ ಇದ್ದರೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಆವಾಗ ಕೂಡ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು ನಾನಿವಾಗ ಬೆಳಗ್ಗೆ ರೆಡಿ ಮಾಡ್ಕೋತಾ ಇರೋದ್ರಿಂದ ಎಲ್ಲ ನೀಟಾಗಿ ಈ ಥರ ಒರೆಸ್ಬಿಟ್ಟು ಅದೇ ಪ್ಲೇಟ್ಗೆ ಎಲ್ಲದನ್ನೂ ಇಟ್ಕೊಂಡು ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ನೀಟಾಗಿ ಎಲ್ಲ ಅದಾದ ಅದಾದಮೇಲೆ ನಾನು ದೇವ್ರ ಮನೆ ಒಳಗಡೆ ಎಲ್ಲದನ್ನು ಜೋಡಿಸ್ತೀನಿ ಹಾಗೆಯೇ ಈಗೇನು ನೋಡ್ತಾ ಇದ್ದೀರಲ್ವ ಈ ದೀಪನ ನನಗೆ ನಮ್ಮಮ್ಮ ಕೊಡ್ತಿದ್ದಿದ್ದು ಅಂದರೆ ಹದಿನೈದು ವರ್ಷದಿಂದೆ ನಾನು ವರ್ಮಾಲಕ್ಷ್ಮಿ ಹಬ್ಬ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ನಮ್ಮಮ್ಮನ ಹತ್ರ ಹೇಳಿದೆ ದೀಪಗಳಿಲ್ಲ ದೀಪ ತೊಗೋಬೇಕಮ್ಮ ಮತ್ತು ಇನ್ನೂ ಏನೇನು ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ ತೊಗೋಬೇಕು ದುಡ್ಡು ಜಾಸ್ತಿ ಆಗುತ್ತೆ ಏನು ಏನು ಮಾಡೋದೋ ಗೊತ್ತಿಲ್ಲ ಅಂತ ಸುಮ್ಮನೆ ನಮ್ಮಮ್ಮನ ಹತ್ರ ಹೇಳಿದ್ದೆ ಸೊ ಹಂಗಾಗಿ ಅವರು ಮನೇಲಿತ್ತು ಅಂತಂದು ಹೇಳಿಬಿಟ್ಟು ದೀಪಗಳು ಏನು ತೊಗೋಬೇಡ ನನ್ನ ಹತ್ರ ಇದೆ ನಾನೇ ಕೊಡ್ತೀನಿ ಅಂತಂದು ಹೇಳಿ ಹದಿನೈದು ವರ್ಷದ ಹಿಂದೆ ನನಗೆ ನಮ್ಮಮ್ಮ ಈ ದೀಪಗಳನ್ನು ಕೊಟ್ಟಿದ್ದು ಅವ್ ಅವ್ರು ಅಷ್ಟೊತ್ತಿಗೆ ತೊಗೊಂಡಾಗಲೇ ಒಂದು ಐದು ವರ್ಷ ಆಗಿತ್ತು ಅಂತ ಅನಿಸುತ್ತೆ ಒಂದು ಇಪ್ಪತ್ತು ವರ್ಷದಿಂದ ಈ ದೀಪಗಳನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ ಆದರೂ ಕೂಡ ಸ್ವಲ್ಪವೂ ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ದಿನ ದಿನಕ್ಕೂ ಅದು ತೊಳಿತಾ ತೊಳಿತಾ ಅದ್ರ ಶೈನಿಂಗ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಆಗಲಿ ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಅದಾದಮೇಲೆ ನಾನು ಬೆಳ್ಳಿ ದೀಪಗಳನ್ನ ತೊಗೊಂಡೆ ಸೊ ಹಂಗಾಗಿ ಈ ದೀಪಗಳನ್ನ ನಾನು ರೆಗ್ಯುಲರಾಗಿ ದೇವರ ಮನೇಲಿ ಯೂಸ್ ಮಾಡೋದಕ್ಕೆ ಬಳಸ್ಕೊತಾ ಇದ್ದೀನಿ ಈಗ ಎಲ್ಲವನ್ನೂ ಕ್ಲೀನ್ ಮಾಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಅಂತಿದೆ ಅಂತ ದೇವ್ರ ಸಾಮಾನು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಂದ್ಸರಿ ಎಲ್ಲರೂ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ನಾನು ಕೇಳ್ಕೊತೀನಿ ಈಗ ದೇವ್ರ ಮನೆಗೆ ಎಲ್ಲದನ್ನು ಜೋಡ್ಸ್ಕೊಂಡಿದ್ದಾಯಿತು ಹಾಗೆ ದೇವರ ಅಲಂಕಾರ ಎಲ್ಲನೂ ಮುಗೀತು ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಕೃಷ್ಣನ ಪೂಜೆ ಮಾಡ್ತೀನಿ ಹಾಗೆಯೇ ಇವರಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಕೂಡ ತುಂಬ ಇರ್ತೀನಿ ಈಗ ಕಾರ್ತಿಕ ದಾಮೋದರ ಮಾಸ ಶುರುವಾಗಿದೆ ಸ್ನೇಹಿತರೆ ಅಂದರೆ ನಮಗೆ ರೆಗ್ಯುಲರ್ ಆಗಿ ಕಾರ್ತಿಕ ಮಾಸ ಶುರುವಾಗೋದಕ್ಕೂ ಮುಂಚೆ ಹದಿನೈದು ದಿನ ಮುಂಚೆನೇ ಈ ದಾಮೋದರ ಕಾರ್ತಿಕ ಶುರುವಾಗುತ್ತೆ ಆ ಟೈಮಲ್ಲೂ ಕೂಡ ನಾನು ಮನೆಯಲ್ಲಿ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತೀನಿ ಅಂದರೆ ಬೆಳಗ್ಗೆ ಏಳು ಗಂಟೆ ಒಳಗಡೆ ನಮಗೆ ಪೂಜೆ ಆರತಿ ಇವೆಲ್ಲದನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ನವಂಬರ್ ಹದಿನೈದನೇ ತಾರೀಕು ದಾಮೋದರ ಕಾರ್ತಿಕ ಮಾಸ ನಡೀತಾ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ಪೂಜೆನ ಮಾಡ್ತಾಯಿದ್ದೀನಿ ನಾನು ಆಗಲೇ ಹೇಳ್ದಾಗೆ ಸ್ವಲ್ಪ ನಮ್ಮ ಮನೇಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ನನಗೆ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತಿಂದ ಅಂದರೆ ಇವತ್ತು ಸೋಮವಾರದಿಂದ ನಾನು ಈ ಪೂಜೆನ ಶುರು ಮಾಡ್ತಾಯಿದ್ದೀನಿ ನನಗಂತೂ ತುಂಬನೇ ಖುಷಿ ಆಗ್ತಾ ಇದೆ ಅಂತೂ ಇಂತೂ ಈಗಾದರೂ ಪೂಜೆನ ಸ್ಟಾರ್ಟ್ ಮಾಡೋ ಟೈಮ್ ಬಂತಲ್ಲ ಅಂತ ಹೇಳಿಬಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ನವೆಂಬರ್ ಹದಿನೈದನೇ ತಾರೀಕೊ ಒಳಗಡೆ ಒಂದ್ಸರಿ ನೀವು ಇಸ್ಕಾನ್ ಟೆಂಪಲ್ಗೆ ಹೋಗಿ ಬನ್ನಿ ಅದರಲ್ಲೂ ಸಂಜೆ ಟೈಮು ಹೋಗಿ ಎಂಟು ಎಂಟು ಕಾಲಿಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಬರೀ ದೀಪದ ಬೆಳಕಲ್ಲಿ ನಾವು ಭಗವಂತನ ಕಾಣ್ಬೋದು ಎಲ್ಲ ಲೈಟ್ ಆಫ್ ಮಾಡಿರ್ತಾರೆ ಆ ಕತ್ತಲಲ್ಲಿ ದೀಪ ಬೆಳಗ್ತಾರೆ ಹಾಗೆಯೇ ಅಲ್ಲಿ ದೀಪ ಅಲಂಕಾರ ಕೂಡ ಮಾಡಿರ್ತಾರೆ ನೋಡೋದಕ್ಕೆ ಎರಡು ಸಾಲದು ಅಂತಾರಲ್ಲ ಆ ಥರ ಇರುತ್ತೆ ಸ್ನೇಹಿತರೆ ಪ್ರತಿದಿನ ಇದೇ ಥರ ಇರುತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಕಿಂದ ನವೆಂಬರ್ ಹದಿನೈದನೇ ತಾರೀಕು ಇದೇ ಥರ ಪೂಜೆನ ಮಾಡ್ತಾಯಿರ್ತಾರೆ ನಾವು ಕೂಡ ಅಷ್ಟೇ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಏಳು ಗಂಟೆ ಟೈಮ್ಗೆ ಇದೇ ರೀತಿ ದೀಪನ ಬೆಳಗಿ ಪೂಜೆನ ಮಾಡಬೇಕಾಗತ್ತೆ ಮತ್ತು ಮಾಡ್ತೀನಿ ಕೂಡ ಇದಕ್ಕೆ ಕಂಪಲ್ಸರಿ ನಾವು ತುಪ್ಪದ ಬತ್ತಿನೇ ಯೂಸ್ ಮಾಡ್ಕೋಬೇಕು ತುಪ್ಪದ ಆರತಿನೇ ನಾವು ಪರಮಾತ್ಮನಿಗೆ ಬೆಳಗಬೇಕಾಗತ್ತೆ ನೋಡಿ ಈ ಥರ ಆರತಿ ಬೆಳಗಿದ್ದಾದಮೇಲೆ ಈ ಟೈಮಲ್ಲಿ ನಾವು ಒಂದು ಹಾಡು ಕೂಡ ಹಾಡಬೇಕಾಗತ್ತೆ ನಮಾಮೇಶ್ವರಂ ಸಚ್ಚಿದಾನಂದ ರೂಪಂ ಲಸತ್ಕುಂಡಲಂ ಗೋಕುಲೆ ಭ್ರಾಜಮನಂ ಯಶೋಧಾಭಿಯೋ ಲೋಕಲಾದವಮಾನಂ ಪರಮೃಷ್ಟೋಧ ಗೋಪ್ಯಂ ಅಂತ ಇದೇ ಥರ ಇನ್ನು ಐದು ಪ್ಯಾರ ಬರುತ್ತೆ ಸ್ನೇಹಿತರೆ ಅಷ್ಟನ್ನು ಹಾಡ್ತಾ ನಾವು ದೀಪನ ಬೆಳಗಬೇಕಾಗತ್ತೆ ದೀಪ ಬೆಳಗಿದ್ದೆಲ್ಲ ಆದಮೇಲೆ ಕೈನ ಶುದ್ಧಿ ಮಾಡಿಕೊಂಡು ದೇವ್ರಿಗೆ ನಾವು ನೈವೇದ್ಯನ ಅರ್ಪಿಸ್ಬೇಕು ಹಾಗೆಯೇ ಮತ್ತು ಯಾವುದೇ ಕಾರಣಕ್ಕೂ ನಾವು ಈ ಟೈಮಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಉಪಯೋಗಿಸಿ ನೈವೇದ್ಯ ಕೊಡೋ ಹಾಗಿರೋದಿಲ್ಲ ಸೊ ಹಾಗಾಗಿ ನಾನು ಆದಷ್ಟು ಬಾಳೆಹಣ್ಣು ಹಾಲು ಮತ್ತು ಅವಲಕ್ಕಿ ಅವಲಕ್ಕಿಗೆ ಸಕ್ಕರೆ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಈ ರೀತಿಯೇ ಮಾಡ್ತಾಯಿರ್ತೀನಿ ಮತ್ತು ನಾವು ಏನೇ ನೈವೇದ್ಯ ಇಟ್ಟರೂ ಕೂಡ ಪಕ್ಕದಲ್ಲಿ ನೀರನ್ನು ಕಂಪಲ್ಸರಿ ಇಡಬೇಕಾಗತ್ತೆ ಅಂದರೆ ನಾವು ಯಾವ ರೀತಿ ಊಟ ಆದಮೇಲೆ ನೀರು ಕುಡಿತೀವಲ್ಲೋ ಅದೇ ಥರ ದೇವ್ರಿಗೂ ಕೂಡ ನೀರನ್ನು ಇಡಲೇಬೇಕು ಮತ್ತು ನೀರಿಗಿರ್ಬೋದು ಅಥವಾ ನಾವು ಮಾಡೋ ನೈವೇದ್ಯಕ್ಕಿರ್ಬೋದು ಒಂದೊಂದು ತುಳಸಿ ಎಲೆನ ಹಾಕಿ ಅರ್ಪಿಸ್ಬೇಕಾಗುತ್ತೆ ಆವಾಗಲೇ ಅದು ಕೃಷ್ಣನಿಗೆ ಸಲ್ಲೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಅದೇ ಪ್ರೊಸೀಜಿಯರಲ್ಲೇ ನೈವೇದ್ಯಕ್ಕಿಟ್ಟು ಒಂದು ಐದು ನಿಮಿಷ ದೇವ್ರ ಮನೆಗೆ ಬಾಗಿಲಿದ್ರೆ ಬಾಗಿಲನ್ನು ಮುಚ್ಚಬೇಕು ಅಥವಾ ಕರ್ಟನ್ ಇದ್ದರೆ ಆ ಕರ್ಟನ್ನ ಹಾಕಿಬಿಟ್ಟು ಆಚೆ ಇರಬೇಕಾಗತ್ತೆ ಆಚೆ ಇದ್ದಾಗ ಕೂಡ ನಾವು ಈ ಥರ ಜಪಮಾಲೆಯಿಂದ ಜಪಾನ ಮಾಡ್ಕೋಬೇಕಾಗತ್ತೆ ಪಾಸ್ಟ್ ತ್ರೀ ಇಯರಿಂದ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ದಾಮೋದರ ಮಾಸ ಇದ್ದಾಗ ಮಾತ್ರನೇ ಮಾಡ್ತೀವಿ ಅಂತ ಅಲ್ಲ ರೆಗ್ಯುಲರಾಗಿ ನೂರ ಎಂಟು ಸಾರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಕೊಂಡು ನಾನು ಜಪಾನ ಮಾಡ್ಕೋತೀನಿ ನಮಗೆ ನನಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಪೀಸ್ ಆಫ್ ಮೈಂಡ್ ಇರುತ್ತೆ ಸ್ಟ್ರೆಸ್ ಇರೋದಿಲ್ಲ ಮತ್ತು ಯಾವುದೇ ಕೆಲಸ ಆದ್ರೂ ಇಡೀ ದಿನ ನಾವು ತುಂಬ ಚೆನ್ನಾಗಿ ಮಾಡ್ಕೋಬೋದು ಸೊ ಹಾಗಾಗಿ ನನಗಿದು ತುಂಬಾ ಅಭ್ಯಾಸ ಆಗಿದೆ ಅಂದರೆ ಈಗ ಏನು ತೋರಿಸ್ತಾ ಇದ್ದೀನಿ ಅಲ್ವಾ ಒಂದು ಮಣಿ ಇಟ್ಕೊಂಡಾಗ ನಾವು ಒಂದು ಫುಲ್ ನಾಮನ ಕಂಪ್ಲೀಟ್ ಮಾಡಬೇಕಾಗತ್ತೆ ಅದೇ ಥರ ನಾವು ನೂರ ಎಂಟು ಬಾರಿ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಕೊಬೇಕಾಗತ್ತೆ ಮೊದಲೆಲ್ಲ ನಾನು ಈ ಥರ ನಾಲ್ಕು ರೌಂಡು ಐದು ರೌಂಡ್ ಆರು ರೌಂಡ್ ಜಪಾನ ಮಾಡ್ತಾಯಿದ್ದೆ ಬಟ್ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಒಂದು ರೌಂಡ್ ಅಥವಾ ಎರಡು ರೌಂಡ್ ಮಾಡ್ತೀನಿ ಅಂದರೆ ನೂರ ಎಂಟು ಬಾರಿ ಎರಡು ಸಾರಿ ಮಾಡ್ತೀನಿ ಅದನ್ನು ಎರಡು ರೌಂಡ್ ಮಾಲೆ ಅಂತ ಕರೀತಾರೆ ಸೊ ಆ ಥರ ನಾನು ಮಾಡ್ತಾಯಿರ್ತೀನಿ ಅದಾದಮೇಲೆ ಯಾವುದಾದ್ರೂ ಬುಕ್ಕನ್ನು ಓದ್ತೀನಿ ಅಂದರೆ ದೇವ್ರ ಬುಕ್ಕು ಈಗ ನಾನು ಪರಮಾತ್ಮನ ಲೀಲೆಗಳನ್ನು ಮತ್ತು ಅವರು ಕೃಷ್ಣ ಪರಮಾತ್ಮ ಹುಟ್ಟಿದ್ದು ಅವರು ಬೆಳೆದಿದ್ದು ಅದು ಎಲ್ಲದನ್ನು ಇರೋವಂಥ ಒಂದು ಬುಕ್ಕು ಆ ಬುಕ್ ಹೆಸರು ಕೃಷ್ಣ ಅಂತ ಆ ಬುಕ್ಕನ್ನು ಓದ್ತಾ ಇದ್ದೀನಿ ಅದು ಕಂಪ್ಲೀಟ್ ಆದಮೇಲೆ ಬೇರೆ ಯಾವುದಾದ್ರೂ ಬುಕ್ಕು ಓದೋದು ಇದು ರೆಗ್ಯುಲರಾಗಿ ನನ್ನ ಅಭ್ಯಾಸ ಇರುತ್ತೆ ನಾನು ಯಾವ ಪೇಜಿಂದ ಯಾವ ಪೇಜ್ಗೆ ನಿಲ್ಲಿಸಿರ್ತೀನೋ ಆ ಪೇಜ್ಗೆ ಈ ರೀತಿ ಬುಕ್ ಒಳಗಡೆ ಒಂದು ಥ್ರೆಡ್ ಥರ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ ಅದನ್ನು ಹಾಕಿ ಇಟ್ಟಿರ್ತೀನಿ ಅಲ್ಲಿಂದ ಮತ್ತೆ ನಾನು ಕಂಟಿನ್ಯೂ ಮಾಡಿ ಓದೋದೆಲ್ಲ ಆದಮೇಲೆ ತಿರ್ಗಿ ನೆಕ್ಸ್ಟ್ ಪೇಜ್ ಯಾವ ಪೇಜ್ಗೆ ನಾನು ನಿಲ್ಲಿಸ್ತೀನೋ ಆ ಪೇಜ್ಗೆ ಆ ಥ್ರೆಡ್ನ ಹಾಕಿ ಬಿಟ್ಟಿರ್ತೀನಿ ಈ ರೀತಿ ಓದೋದ್ರಿಂದ ನಮಗೆ ಕನ್ಫ್ಯೂಸ್ ಆಗೋದಿಲ್ಲ ಸೊ ಹಾಗಾಗಿ ಯಾವುದೇ ಬುಕ್ ಓದಬೇಕಾದ್ರೂ ಈ ರೀತಿ ಒಂದು ಅಭ್ಯಾಸನ ಇಟ್ಕೊಳ್ಳಿ ಸ್ನೇಹಿತರೆ ನಾನು ಕೂಡ ಬುಕ್ಕನ್ನು ಓದಿ ಕಂಪ್ಲೀಟ್ ಮಾಡ್ಕೊತೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೇ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್